ಬಿಜೆಪಿ ಆಡಳಿತ ಏನು ರಾಜ್ಯ ಸರ್ಕಾರ ಪತನಗೊಳ್ಳಲಿಕ್ಕೆ ಮೋದಿ ಅವರು ಬಂದ ತಕ್ಷಣ ನಾವು ಫುಲ್ ಫ್ಲಡ್ ಜಾಗ ಬಂದ್ಬಿಡ್ತೀವಿ ಯೋಗಿ ಅವರು ಬಂದ ಭಾಷಣ ಮಾಡಿದ ತಕ್ಷಣ ನಾವು ಗೆದ್ದು ಬಿಡ್ತೀವಿ ಎನ್ನುವಂತ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳ ದುರಹಂಕಾರದ ಕಾರಣಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಇದು ಕಾಂಗ್ರೆಸ್ ಬಿಜೆಪಿ ಇದು ಹೊರತಾಗಿಲ್ಲ ನಾವು ಏನು ಬೇಕಾದರೂ ತಪ್ಪು ಮಾಡಣ ನಾವು ಇಷ್ಟು ಬೇಕಾದರೂ ಲೂಟಿ ಹೊಡೆಯೋಣ ನಾವು ಎಂತಹ ದುರಹಂಕಾರದಲ್ಲಿ ಬೇಕಾದರೆ ನಮ್ಮ ಅಧಿಕಾರದ ದರ್ಪವನ್ನ ದೌಲತ್ತನ್ನ ಮೆರೆಯೋಣ ಮೋದಿ ಬಂದ ತಕ್ಷಣ ನಾವು ಗೆಲ್ತೀವಿ ಯೋಗಿ ಬಂದ ಭಾಷಣ ಮೋದಿಯ ಅಥವಾ ಯೋಗಿಯ ವೈಫಲ್ಯ ಅಲ್ಲ ಇದು ಇವತ್ತು ಕಾಂಗ್ರೆಸ್ ಅವರು ಹೇಳಬಹುದು ಅದು ಹೇಳ್ಕೊಳ್ಳಿ ಅದು ಸರಿ ಇದೆ ಅವರು ಹೇಳೋದು ಮೋದಿ ಅವರ ಅಥವಾ ಯೋಗಿ ಅವರು ಬಂದ ಅಥವಾ ಅವರ ಮೇಲಿನ ಸಿಟ್ಟಿಗೆ ಕೊಟ್ಟಂತ ಪ್ರತಿ ಅಥವಾ ವೋಟ್ ಅಲ್ಲ ಇದು ಇದು ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಂತೂ ಖಂಡಿತವಾಗಿಯೂ ಅಲ್ಲ ಅದು ಉಲ್ಟಾ ರಿಸಲ್ಟ್ ಬರುತ್ತೆ ಇಲ್ಲಿ ಇಲ್ಲಿ ರಾಜ್ಯದಲ್ಲಿ ಮಾಡಿದಂತ ಇವರ ದುರಾಡಳಿತ ಕಾರ್ಯಕರ್ತರ ಕಡೆಗಣನೆ ಈ ಕೊರೋ ಈ ಬೇರೆ ಬೇರೆ ಅದನ್ನ ನಾನು ಈಗ ಹೇಳಿದ್ರೆ ತಪ್ಪಾಗಬಹುದೇನ ಇದೆಲ್ಲ ಕಾರಣಕ್ಕೆ ಕೊಟ್ಟಂತ ರಿಸಲ್ಟ್ ಇದು ಕಾಂಗ್ರೆಸ್ ನವರ ಅದ್ಯಾರ ಸುನಿಲ್ ಅವರ ಹೆಸರು ನಾನು ಮರ್ತೆ ನಾನು ಒಬ್ಬ ಅದ್ಭುತವಾಗಿ ಅದನ್ನ ಒಂದು ಸ್ಟ್ರಾಟಜಿ ಮಾಡ್ಲಿಕ್ಕೆ ಅವನು ಕರ್ಕೊಂಡು ಬಂದಿದ್ದಾರೆ 2014 ರಲ್ಲಿ ಮೋದಿ ಅವರ ಚುನಾವಣೆಯಲ್ಲಿ ಅವರು ಕೆಲಸ ಮಾಡಿದ್ರು ಅವರು ಪ್ರಶಾಂತ್ ಕಿಶೋರ್ ಟೀಮ್ ನಲ್ಲಿ ಇದ್ದರು ಈಗೆಲ್ಲ ನಾನು ಇವತ್ತು ನಮ್ಮ ಸ್ನೇಹಿತ ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರ್ದಿದ್ದಾರೆ ಅವರನ್ನು ಕರ್ಕೊಂಡು ಬಂದು ಡಿ ಕೆ ಶಿವಕುಮಾರ್ ಅವರು ಸ್ಪೆಷಲಿ ನಾನು ಡಿ ಕೆ ಶಿವಕುಮಾರ್ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಆ ಮನುಷ್ಯ 27ನೇ ವರ್ಷಕ್ಕೆ ಶಾಸಕರಾದವರು ಅವಕಾಶ ಕೊಟ್ಟರೆ ಕಾಂಗ್ರೆಸ್ ನವರು ನಾಳೆಗೆ ನಾಡಿದ್ದು ಮುಖ್ಯಮಂತ್ರಿ ಆಗ್ತಾರೆ ಇದು ಫುಲ್ ಫ್ಲಡ್ ಆಗಿ ಈ ಚುನಾವಣೆಯ ಬಗ್ಗೆ ನಾನು ಮಾತಾಡ್ತೀನಿ ನೋಡಿ ಈ ಇಡೀ ಚುನಾವಣೆಯಲ್ಲಿ ಫಂಡಿಂಗ್ ಮಾಡಿದ್ದು ಡಿ ಕೆ ಶಿವಕುಮಾರ್ ನಾವು ಇವತ್ತು ಲೆಕ್ಕಾಚಾರ ಹಾಕ್ತಾ ಇದೀವಿ ಬಜರಂಗ ದಳದ ನಿಷೇಧದ ಬಗ್ಗೆ ಕಾಂಗ್ರೆಸ್ ನವರು ಪ್ರಣಾಳಿಕೆಯಲ್ಲಿ ಸೇರಿಸಿದ ಕಾರಣಕ್ಕೆ ಬಿಜೆಪಿ ಅವರು ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಅದನ್ನ ಅದು ಪ್ಲಸ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆ ಭ್ರಮೆಯಲ್ಲಿ ಇದ್ವಿ ಅದಾದ್ರೆ ಅದು ವರ್ಕೌಟ್ ಆಗಿಲ್ಲ ಅದು ವರ್ಕೌಟ್ ಆಗಿದ್ದು ಒನ್ ಅಂಡ್ ಓನ್ಲಿ ಕಾರ್ಕಳ ಅಥವಾ ನಮ್ಮ ಕರಾವಳಿಗೆ ಕಾರ್ಕಳಕ್ಕೆ ಅದು ಪ್ಲಸ್ ಆಯ್ತು ಕರಾವಳಿಗೆ ಅದು ಪ್ಲಸ್ ಆಯ್ತು ಆದರೆ ಬಜರಂಗ ದಳದವರು ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಓಟ್ ಆಗಲ್ಲ ಮುಸ್ಲಿಮರು ಕಾಂಗ್ರೆಸ್ಗೆ ಓಟ್ ಆಗಕ್ಕೆ ಶುರು ಮಾಡಿದ್ರು ಎಸ್ ಡಿ ಪಿ ಐ ಅಲ್ಲಿ ಎಲ್ಲಾ ಅಭ್ಯರ್ಥಿಗಳು ಘಟಾನುಘಟಿಗಳೇ ನಿಂತಿದ್ರು ಎಸ್ ಡಿ ಪಿ ಐ ಏನು ಪಕ್ಕ ಮುಸ್ಲಿಂ ಮೂಲಭೂತವಾದವನ್ನ ಪೋಷಿಸುವ ಒಂದು ರಾಜಕೀಯ ಪಕ್ಷ ಘಟಾನುಘಟಿ ನಾಯಕರನ್ನ ಈ ಸಾರಿ ಕಣಕ್ಕಿಳಿಸಿದೆ ಆದರೆ ಅವರು ಮುಸ್ಲಿಮರು ಎಸ್ ಡಿ ಪಿ ಐಗೆ ಓಟ್ ಕೊಟ್ಟಿಲ್ಲ ಅವರು ಕಾಂಗ್ರೆಸ್ಗೆ ಓಟ್ ಕೊಟ್ರು ಜೆ ಡಿ ಎಸ್ ಬೂತ್ನಲ್ಲಿ ಇರಬೇಕಾದಂತ ಜೆ ಡಿ ಎಸ್ ಬಕೆಟ್ ನಲ್ಲಿ ಇರಬೇಕಾದಂತ ಮತಗಳು ಕಾಂಗ್ರೆಸ್ ನ ಬಕೆಟ್ ಗೆ ಬಂದ್ಬಿತ್ತು ಮತ್ತೆ ಇನ್ನೊಂದು ಕಾರಣ ಒಬ್ಬ ಒಕ್ಕಲಿಗ ಹುಡುಗ 1989ರಿಂದ ಶಾಸಕನಾಗಿ ಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷನಾಗಿ ಹಲವಾರು ಕೇಸುಗಳನ್ನು ಮೈಮೇಲೆ ಹಾಕೊಂಡು ಹಗಲು ರಾತ್ರಿ ಪಕ್ಷಕ್ಕೋಸ್ಕರ ಹೋರಾಟ ಕೊಟ್ಟಂತ ಒಕ್ಕಲಿಗ ಸಮುದಾಯದ ಪ್ರಭಾವಶಾಲಿ ನಾಯಕನೊಬ್ಬ ಮುಖ್ಯಮಂತ್ರಿ ಆಗ್ತಾನೆ ಎಸ್ ಎಂ ಕೃಷ್ಣರ ನಂತರ ಫುಲ್ ಫ್ಲಡ್ಜ್ ಆಗಿ ಸೀಟ್ ಬಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆ ಎನ್ನುವ ಕಾರಣಕ್ಕೆ ಒಕ್ಕಲಿಗ ಮತಗಳು ಜೆ ಡಿ ಎಸ್ ಬೂತ್ ನಿಂದ ಜೆ ಡಿ ಎಸ್ ಬಕೆಟ್ ನಿಂದ ಕಾಂಗ್ರೆಸ್ ಬಕೆಟ್ ಗೆ ಬಂದಿತ್ತು 3-5% ಓಟು ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಗೆ ಬಂದ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಉತ್ತರ ಭಾಗದಲ್ಲಿ ದೊಡ್ಡ ದೊಡ್ಡ ನಾಯಕರು ಅವರ ತಲೆ ಉರುಳಿತು ಅದರಲ್ಲಿ ಅವರ ಚುನಾವಣೆಯ ಏನು ಪರಿಣಿತರ ಯೋಚನೆ ಕೆಲಸ ಮಾಡಿದೆ ಗ್ಯಾರಂಟಿ ಕಾರ್ಡ್ ನಾಳೆ ಆ ಗ್ಯಾರಂಟಿ ಕಾರ್ಡ್ ಕೊಡ್ತಾರೋ ಬಿಡ್ತಾರೋ ಅದನ್ನ ಅನುಷ್ಠಾನಕ್ಕೆ ತರೋದು ಎಷ್ಟು ಪಾಸಿಬಿಲಿಟಿ ಇದೆಯೋ ಅಥವಾ ಎಂ ಪಿ ಎಲೆಕ್ಷನ್ ತನಕ ಮಾಡಿ ಆಮೇಲೆ ಕೈ ಕೊಡ್ತಾರೋ ಗೊತ್ತಿಲ್ಲ ಆದರೆ ಆ ಗ್ಯಾರಂಟಿ ಕಾರ್ಡ್ 100% ವರ್ಕೌಟ್ ಆಯ್ತು ಬಿಜೆಪಿಯಿಂದ ಗ್ಯಾರಂಟಿ ಕಾರ್ಡ್ ವಿರುದ್ಧ ಯಾವುದಾದ್ರೂ ಒಂದು ಕ್ಯಾಂಪೇನ್ ಆಯ್ತು ನೋಡಿ ಮಾಡಲೇ ಇಲ್ಲ ಇವರು ಕಾಂಗ್ರೆಸ್ ನ ಸೋಷಿಯಲ್ ಮೀಡಿಯಾದ ಆ ಕ್ಯಾಂಪೇನ್ ಅನ್ನು ಪುನಃ ಹೋಗೊಂದ್ಸಲ ನೋಡ್ಕೊಂಡು ಬನ್ನಿ ಯೂಟ್ಯೂಬ್ ನಲ್ಲಾಗ್ಲಿ ಅವರು ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಟಂತ ಅಡ್ವರ್ಟೈಸ್ಮೆಂಟ್ ಆಗ್ಲಿ ಅದರ ಕಂಟೆಂಟ್ ಗಳಾಗ್ಲಿ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅದಕ್ಕೆ ನಾವು ಗುಣಕ್ಕೆ ಮತ್ಸಾರ ಇಲ್ಲ ಸ್ವಾಮಿ ಅದನ್ನ ಮಾಡಿದ್ದಾರೆ ಥಿಂಕ್ ಟ್ಯಾಂಕರ್ಸ್ ಇರೋದು ಬಿಜೆಪಿಯಲ್ಲೇ ಆದ್ರೆ ಅವ್ರಿಗೆ ಕೆಲಸ ಬಿಜೆಪಿ ಅವ್ರು ಕೊಡ್ಲಿಲ್ಲ ನಾವೇ ಗೆಲ್ಸ್ಕೊಂಡು ಬರ್ತೀವಿ ನೀವ್ಯಾರು ಬೇಡ ಸರಿಯಾಗಿ ಸೋಷಿಯಲ್ ಮೀಡಿಯಾದ ಒಂದು ಮೀಟಿಂಗ್ ಗಳನ್ನ ಸಹ ಬಿಜೆಪಿಯಲ್ಲಿ ಬಹುಶಃ ಆರ್ಗನೈಸ್ ಮಾಡಿದಾಗ ನನಗೆ ಮಾಹಿತಿ ಇಲ್ಲ
ಆದರೆ ಕಾಂಗ್ರೆಸ್ ನವರು ಅದನ್ನ ಪಕ್ಕಡ ಬಂದಿಯಾಗಿ ಹಿಡ್ಕೊಂಡು ಹೊರಟರು ಗ್ಯಾರಂಟಿ ಕಾರ್ಡ್ ಅನ್ನು ಮನೆ ಮನೆಗೆ ಫುಲ್ ಫ್ಲಡ್ಜ್ ಆಗಿ ತಲುಪಿಸಿದ್ರು ಅದಕ್ಕೊಂದು ಸರಿಯಾದ ಕೌಂಟರ್ ಅನ್ನು ಕೊಟ್ಟಿದ್ದೆ ಇಡೀ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಮತ್ತೆ ಈ ಕರಾವಳಿ ಭಾಗದಲ್ಲಿ ಹೊರತು ಬೇರೆ ಎಲ್ಲೂ ಕೂಡ ಗ್ಯಾರಂಟಿ ಕಾರ್ಡ್ ಚರ್ಚೆಯೇ ಆಗಲಿಲ್ಲ ಬಿಜೆಪಿ ಅವರಿಗೆ ಮೋದಿ ಅವರ ಬಂದ್ರೆ ನಾವು ಚುನಾವಣೆ ಗೆಲ್ತೀವಿ ನಾವೇ ಗೆದ್ದು ಬಿಡ್ತೀವಿ 130 ಸೀಟು 120 ಸೀಟು ಆಮೇಲೆ 15 20 ಕಮ್ಮಿ ಆದ್ರೆ ಆಚೆನ್ ತಗೊಂಡ್ ಬರೋಣ ಹೆಂಗ್ ಪರ್ಚೇಸ್ ಮಾಡ್ತೀವಿ ಅನ್ನೋ ಒಂದು ಭ್ರಾಂತಿ ಇತ್ತಲ್ಲ ಆ ಕಾರಣಕ್ಕೆ ಅದನ್ನೆಲ್ಲ ಆ ಬೆನಿಫಿಟ್ಸ್ ಅನ್ನ ತಗೊಂಡಿದ್ದು ಕಾಂಗ್ರೆಸ್ ಹಂಗಾಗಿ ಇವತ್ತು ಅರ್ಹವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಇದು ಪ್ರಜಾಪ್ರಭುತ್ವದ ಆದೇಶ ಪ್ರಜಾಪ್ರಭುತ್ವ ಕೊಟ್ಟಂತ ಒಂದು ಒಂದು ತೀರ್ಪು ಇದು ನಳಿನ್ ಕುಮಾರ್ ಕಟೀಲ್ ಅವರ ಭಾಷಣನು ವರ್ಕೌಟ್ ಆಗಿಲ್ಲ ಬಸವರಾಜ ಬೊಮ್ಮಾಯಿ ಅವರ ವೀರಾವೇಶನು ವರ್ಕೌಟ್ ಆಗಿಲ್ಲ ನಿಜವಾದ ಅರ್ಹರು ಇದ್ದಾರೆ ಅವರನ್ನು ವೇದಿಕೆ ಮುಂದೆ ತಗೊಂಡು ಬರ್ತಾ ಇಲ್ಲ ಇವರು ಆ ಕಾರಣಕ್ಕೆ ಈ ತರ ಸಮಸ್ಯೆಗಳು ಆಗಿವೆ